ಕೆ ಜಿ ಎಫ್ ನೋಡಿದಾಗ ನಿಮಗೆ ಅನಿಸುತ್ತೆ ಇಲ್ಲ ಸಿ ನಾವು ಫಸ್ಟ್ ನಾವು ಅವಾಗ ವೆಸ್ಟರ್ನ್ ಹೋಟ್ಲಲ್ಲಿ ಇರಬೇಕಾದ್ರೆ ನಾನು ನನಗೆ ಒಂದು ಕ್ಯೂರಿಯಸಿಟಿ ನಾನು ಅಂದೆ ಚಿನ್ನ ನಮ್ದು ಒಂದು ತುರ್ಕ ಗಣಿಕೆ ತೋರಿಸಪ್ಪ ಅಂತ ಅಂದ್ಬಿಟ್ಟು ಸರಿ ಆಯಿತು ನೋಡ್ತೀಯಾ ಅಂತ ಅಂದ್ಬಿಟ್ಟು ಅವರೊಂದು ಶೋ ರೀಲ್ ಮಾಡಿದರು ಕೆ ಜಿ ಎಫ್ ತ ಫಸ್ಟ್ ಕೆ ಜಿ ಎಫ್ ಹೇಳ್ತೀವಿ ಫಸ್ಟ್ ಅದು ಶೋ ರೀಲ್ ಮಾಡಿದರು ನಾನು ನಿಜ ನೋಡಿ ನಾನು ಎಕ್ಸಾಕ್ಟ್ ಆಗಿಬಿಟ್ಟು ಅದರ ಈ ನಂದರೆ ಅವಾಗ ಅವಾಗ ಟೈಮು ಆವಾಗ ನೋಡಿದಾಗ ಏ ಹಾಲಿವುಡ್ಗಿನ್ನೂ ನಮ್ ಟೆಕ್ನಿಷಿಯನ್ಸ್ ಆಗಲಿ ನಾವುಗಳಾಗಲಿ ಯಾವ್ದನ್ನೂ ಕಮ್ಮಿ ಇಲ್ಲ ಆ ರೀತಿ ನೀನ್ ನಿಜಲೂ ಹೇಳ್ತೀನಿ ಪ್ರೂವ್ ಮಾಡಿದ್ದೇವೆ ನಾನು ಒಂದೇ ಮತ್ತೆ ನೀನ್ ನಿಜಲೂ ಹೇಳ್ತೀನಿ ಆ ಪ್ರಶಾಂತಿನವ್ರು ಆಗ್ಲಿ ಭುವನ್ ಆಗ್ಲಿ ನೀನ್ ಆಗ್ಲಿ ಆ ಕೆ ಜಿ ಎಫ್ ಅನ್ನೋ ಸಿನಿಮಾನ ನೀವು ಬೇರೆ ರೀತಿಯಲ್ಲೇ ಪ್ರೆಸೆಂಟೇಶನ್ ಮಾಡಿದೀರ ಅಂತ ಅನ್ಬಿಟ್ಟು ಫಸ್ಟ್ ನಾನು ಅದನ್ನ ರೀಲ್ ನೋಡಿದಾಗ ಫಸ್ಟ್ ಅವ್ರಿಗೆ ಹಿಡಿದು ಎಸ್ ಸರ್ ಹಾಗಾದ್ರೆ ಅದು ನಿಜ ಯಶ್ಗೆ ಕೇಳಬೇಕು ಯಾಕೆಂತಂದ್ರೆ ಇವಾಗ ಯಶ್ ಮಾಡ್ತಿರೋದು ಒಂದು ಯೂನಿವರ್ಸಲ್ ಸಬ್ಜೆಟ್ಸ್ಗಳು ಮಾಡ್ತಿರೋದು ಸೊ ಆಕ್ಚುಲಿ ಮೈನವ್ಸ್ಗೆ ಇರೋದಾಗ ಬಂದು ಒಂದು ನಮ್ಮ ನೇಟಿವಿಟಿ ಇದೆ ಅದಾದ್ಮೇಲೆ ವೆರಿ ಕಾಮಿಡಿ ಅದ್ರ ಕಾಮಿಕ್ ಅದು ಅದು ಆಕ್ಚುಲಿ ಯಶ್ಗೆ ಮೈನೋಸ್ಗೆ ಇರತಕ್ಕ ಸಖತ್ ಇಷ್ಟ ತುಂಬಾ ಇಷ್ಟ ಅಂದ್ರೆ ಅವ್ರು ಗೊತ್ತಲ್ಲ ಆ ನೇಟಿವಿಟಿ ಬಂದ್ ಬಂದಿರೋದ ಹುಡುಗ ಅಲ್ವಾ ಸೊ ಅದನ್ನ ಸಖತ್ ಆ ಇದನ್ನ ಏನು ಕಥೆನ ಎಂಜಾಯ್ ಮಾಡ್ತಾರೆ ನಾವು ಈ ಮೈನೋಸ್ಗೆ ಇರೋದಾಗ ಕತೆ ಮಾಡ್ಬೇಕಾದ್ರೆ ಅಷ್ಟನ್ನೇ ಎಲ್ಲದಕ್ಕೂ ಕೂತ್ಕೊಳ್ತಿದ್ವಿ ಆ ಡೈಲಾಗ್ಸಿಂದ ಸಾಂಗ್ಸ್ ಸಾಂಗ್ಸಿಂದ ಇಡ್ಬೋದು ಪ್ರತಿ ಸೀನ್ಗಳ ಒಂದು ಆ ಸ್ಕ್ರೀನ್ ಪ್ಲೇಲಿ ಕುತ್ಕೋಬೋದು ಎಲ್ಲನೂ ಕುತ್ಕೊಂಡು ಕುತ್ಕೊಂಡು ಈಸ್ ಎಂಜಾಯ್ ಎಂಜಾಯ್ ಮಾಡ್ತಿದ್ದೆ ಅಲ್ಲ ಆ ಸ್ಕ್ರಿಪ್ಟನ್ನ ಎಂಜಾಯ್ ಮಾಡ್ತಿದ್ದೆ ನಾನು ಆಲ್ರೆಡಿ ನಾವು ಒಂದು ಟ್ವೆಂಟಿ ಟ್ವೆಂಟಿ ಒನ್ ಡೇಸ್ ನಾವು ಶೂಟ್ ಮಾಡಿದ್ವಿ ನಾನು ಹೋಗಿ ನೆಕ್ಸ್ಟ್ ದುಬೈನಲ್ಲಿ ಒಂದು ಒಂದು ಸಿಕ್ಸ್ಟಿ ಟು ಸೆವೆಂಟಿ ಫೈ ಡೇಸ್ ನಾವು ಅಲ್ಲೇ ಶೂಟ್ ಮಾಡಬೇಕಾಗಿದ್ದು ಅದು ಅಂದರೆ ಆ ಕಥೆನ ಆ ರೀತಿ ಅದು ಹೋಗಿ ನಾನು ಫುಲ್ ಎಲ್ಲ ಲೊಕೇಶನ್ಸ್ ಎಲ್ಲ ನೋಡಿಕೊಂಡು ಬಂದು ಆದ ಡಿಸ್ಕಸ್ ಎಲ್ಲ ಆದ ನೆಕ್ಸ್ಟ್ ಶೂಟ್ ಹೋಗ್ಬೇಕು ಅಂದಾಗ ಕೆ ಜಿ ಎಫ್ ಟು ರಿಲೀಸ್ ಆಗಿದ್ದು ಸೊ ಕೆ ಜಿ ಎಫ್ ಟು ಆ ಮಟ್ಟಕ್ಕೆ ಎತ್ಕೊಂತಲ್ವಾ ಆ ಮಟ್ಟಕ್ಕೆ ಹೋದ ಸರಿ ಸದ್ಯಕ್ಕೆ ಇವಾಗ ಇದನ್ನ ಮಾಡೋದ್ ಬೇಡ ನೆಕ್ಸ್ಟ್ ಫ್ಯೂಚರ್ ಅದನ್ನ ಮಾಡೋಣ ಸೊ ಇವಾಗ ಇರೋ ಬೇರೆ ಇದರಲ್ಲಿ ಜರ್ನಿ ಮಾಡ್ತಾ ಇರೋದ್ರಿಂದ ಇದನ್ನ ಸದ್ಯಕ್ಕೆ ನಿಲ್ಸಿದಾನೆ ಮುಂದೆ ಕಂತ ಹಂಡ್ರೆಡ್ ಪರ್ಸೆಂಟ್ ಅವ್ರ ಅದಕ್ಕೆ ಫೇವ್ರೆಟ್ ಆದ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ನನಗೆ ಒಂದು ಲೆಫ್ಟ್ ಚಿನ್ನು ಬಹಳ ಅಷ್ಟಂದ್ರೆ ಆ ಲೆಫ್ಟ್ ಲುಕ್ ಇದೆಯಲ್ಲ ಯಾಕಂದ್ರೆ ನಾವು ಒಬ್ಬ ಒಬ್ಬೋದ್ರೆ ಒಬ್ಬೊಬ್ಬರ ಕ್ಯಾಮ್ರಾ ಮನಿಗೆ ಒಬ್ಬ ಒಬ್ಬೊಬ್ಬರ ವ್ಯಕ್ತಿದು ಒಂದೊಂದು ಇಷ್ಟ ಇರುತ್ತೆ ಒಬ್ಬರಿಗೆ ಹೇರ್ ಸ್ಟೈಲ್ ಇಷ್ಟ ಆಗುತ್ತೆ ಒಬ್ಬರಿಗೆ ಕಣ್ಣು ಇಷ್ಟ ಆಗುತ್ತೆ ಒಬ್ಬರಿಗೆ ಆ ಸೈಡ್ ಫೇಸ್ ಏನಿದೆ ಅವರು ಅದು ಇಷ್ಟ ಆಗುತ್ತೆ ಸೊ ಇವಾಗ ನನಗೆ ದರ್ಶನ್ ಸರ್ನ ತಗೊಂಡ್ರೆ ನನಗೆ ಜನ ಕಣ್ಣು ತುಂಬಾ ಇಷ್ಟ ನನಗೆ ಯಾಕಂದ್ರೆ ನೀವು ಬೇಕಾದ್ರೆ ನೋಡ್ಬೋದು ರಾಬರ್ಟ್ ಅಲ್ಲಿ ಕೂಡ ನಾನು ಇಂಟ್ರೆಸ್ಟ್ ಇದೆ ಅವ್ರ ಕಣ್ಣನ್ನ ಇಟ್ಟಿದ್ದೀನಿ ನೀವು ಕಾಟ ಕೂಡ ಗಮನಿಸಬಹುದು ಎಷ್ಟೋ ಕಡೆ ಅಂದ್ರೆ ಅವ್ರಿಗೆ ಇಲ್ಲಿ ಏಟು ಬಿದ್ದಾಗ ಕೂಡ ತೋರಿಸಿದೀನಿ ಅಹ್ ಅದಾದ್ಮೇಲೆ ಅವರಿಗೆ ಮಚ್ಚು ಅವ್ರಿಗೆ ಇಟ್ಕೊಬೇಕಾದ್ರೆ ಕೂಡ ಅವ್ರಿಗೆ ಆ ಕಣ್ಣಲ್ಲೇ ಆದ್ರೆ ಇವಾಗ ನೀವು ಟ್ರೈಲರ್ ಕೂಡ ನೋಡ್ಬೋದು ಆ ವಾಟರ್ ಆಫ್ ಕೂಡ ಅವರು ಕಣ್ಣಿಂದ ಐಕಿಂದ ಓಪನ್ ಮಾಡ್ತಾರೆ ಸೋ ಒಂದಷ್ಟು ಶಾರ್ಟ್ಸ್ ಕಟ್ರೋ ಕೂಡ ನಾನು ಅವ್ರ ಕಣ್ಣನ್ನ ಅಂದ್ರೆ ನನಗೆ ಅವ್ರ ಮೋಸ್ಟ್ ಅವ್ರ ಫೇವ್ರೇಟ್ ಅನ್ನ ಕಣ್ಣು ನನಗೆ ತುಂಬಾ ಇಷ್ಟ ಸರ್ ಸುದೀಪ್ ಸರ್ ಸುದೀಪ್ ಸರ್ ಸರ್ ಅವರು ಸಕ್ಕತ್ತ ಟ್ಯಾಲೆಂಟೆಡ್ ಡೈರೆಕ್ಟರ್ ಅಂಡ್ ಆಕ್ಟರ್ ಸರ್ ಅಂದ್ರೆ ಸಿ ಅವ್ರ ಒಳಗಡೆ ಒಬ್ಬ ಒಳ್ಳೆ ನಿರ್ದೇಶಕ ಇದ್ದಾನೆ ಆಮೇಲೆ ಸಿ ಅವರು ಆ್ಯಕ್ಟಿಂಗ್ ಆಲ್ರೆಡಿ ಇಸ್ ಪ್ರೂಡ್ ಅದೆಲ್ಲ ಆ್ಯಕ್ಟಿಂಗ್ ಬಗ್ಗೆ ಅವ್ರು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಬಟ್ ಡೈರೆಕ್ಷನ್ ಅಂತ ಬಂದಾಗ ಅವರು ಅದ್ರ ಅದರದ್ದು ಇದೇ ಬೇರೆ ಯಾಕಂದರೆ ನಮಗೆ ಅವರು ಅವನಷ್ಟು ಹೇಳ್ಕೊಟ್ಟಿದ್ದಾರೆ ನಾನು ರನ್ನ ಸಿನಿಮಾ ಮಾಡಬೇಕಾದ್ರೆ ಅವರೇ ಆ್ಯಕ್ಚುಲಿ ಹೇಳಿದ್ವಿ ಅರ್ಜುನ್ ಜನೇತಾ ಇರ್ಬೋದು ಮತ್ತೊಬ್ಬರತೆ ಇರ್ಬೋದು ನನಗೆ ಸುಧಾಕರ್ ಇರೋದ್ರೆ ನನ್ನ ಸಖತ್ ಫೇವ್ರೇಟ್ ಅವನು ನನಗೆ ಕ್ಯಾಮ್ರಾಮನ್ ಅಂತ ಸೊ ಇದಕ್ಕಿನ್ನ ನಮಗೆ ಇನ್ನೊಂದು ಕಾಂಪ್ಲಿಮೆಂಟು ಏನು ಬೇಕಾಕಂದರೆ ಅವ್ರು ನನಗೆ ಅಷ್ಟು ಇಷ್ಟಪಡ್ತಾರೆ ಯಾಕಂದ್ರೆ ನಾನು ಅವ್ರ ಜೊತೆ ಎರಡು ಸಿನ್ಮಾ ಮಾಡಿದ್ದೀನಿ ಬ್ಯಾಕ್ ಟು ಬ್ಯಾಕ್ ರನ್ ಆದಮೇಲೆ ಮುಕುಂದಂಬ್ರವರೇ ಕೂಡ ಅವರೇ ಹೇಳಿದ್ದು ಇಲ್ಲ ಅದು ಅದನ್ನು ಸುಧಾಕರಣೆ ಮಾಡಲಿ ಅಂತ ಸೊ ಅದಾದಮೇಲೆ ನಾನು ಅಧ್ಯಕ್ಷನ ಅಮೆರಿಕ ಮಾಡಬೇಕಾದ್ರೆ ಫೋನ್ ಮಾಡಿ ಅವರು ಈ ಥರ ಅಂಬಿನಿ ನಿವ್ಸುತ್ತಾ ಮಾಡು ಚಿನ ಹಂಗೆ ಹಂಗೆ ಅಂದರು ಬಟ್ ವಿನಾಕಾರಣ ನನಗೆ ಏನೂ ಹೇಳೋಕ್ಕಾಗ್ತಿರ್ಲಿಲ್ಲ ಆ ಟೈಮಲ್ಲಿ ಸಮ್ ಕ್ಲಾಶಸ್ ಇರೋದರಿಂದ ಆ ಸಿನ್ಮಾ ಮಾಡೋಕ್ಕಾಗಲಿಲ್ಲ ಸೊ ಅದರಿಂದ ಇವನ್ ಮುಂದೆ ಅವ್ರ ಜೊತೆ ಸಿನಿಮಾ ಮಾಡೋ ಒಂದು ಏನು ಆಸೆ ಎಲ್ಲನೂ ಇದೆ ಸೊ ಯಾವತ್ತು ಆ ಅವಕಾಶ ಬರುತ್ತೋ ಅವತ್ತು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಬಟ್ ನನ್ ನನಗೆ ಫಸ್ಟು ಬ್ಲಾಕ್ ಬೋಸ್ಟರ್ ಹೀರೋ ಅಂತಾರಲ್ಲ ಇವಾಗ ನನಗೆ ನಮ್ಮ ಶರಣ್ ಸರ್ ನನ್ನ ಲೈಫ್ ಜರ್ನಿ ಇವಾಗ ಸಿ ರಾಕಿ ಆದಮೇಲೆ ಯಶ್ ಜೊತೆ ವರ್ಕ್ ಮಾಡಿದೆ ಅದಾದ್ಮೇಲೆ ಗೌತಮ್ ಮಾಡಿದೆ ಅದಾದಮೇಲೆ ಶಕ್ತಿ ಅಂತ ಒಂದು ಸಿನಿಮಾ ಮಾಡಿದೆ ಎಲ್ಲ ಆದಮೇಲೆ ಅದೆಲ್ಲ ಆವ್ರೇಜಸ್ ಇತ್ತು ನಮ್ಗೆ ಆ ಟೈಮಲ್ಲಿ ನಾವು ವರ್ಕ್ ಮಾಡಿದಾಗ ನಮ್ಗೆ ಯಾವಾಗ ನಾವು ಸಕ್ಸಸ್ ಎಲ್ಲ ಯಾವಾಗ ನೋಡ್ತೀವಿ ಅಂದಾಗ ನಿಜ ನನಗೆ ಫಸ್ಟ್ ಸಕ್ಸಸ್ ಅಂತ ನೋಡಿದ್ರೆ ನನ್ನ ಅಧ್ಯಕ್ಷ ನಾನು ಯಾವಾಗಲೂ ನಮ್ಮ ಅಧ್ಯಕ್ಷರಿಗೆ ಅಂದ್ರೆ ನಾನು ಶರಣ್ ಸರ್ಗೆ ಯಾವ ನನ್ನ ಅಧ್ಯಕ್ಷರಂತೆ ಕರೆಯೋದು ನಾನು ಯಾವಾಗಲೂ ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇರ್ತೀನಿ ಯು ಆರ್ ದ ಮೈ ಫಸ್ಟ್ ಹೀರೋ ಅಂದ್ರೆ ಸಕ್ಸಸ್ ಹೀರೋ ಅಂತ ನಾನು ಯಾವಾಗಲೂ ಅಷ್ಟೇ ಗುರುಗಳಿಂದ ಎಲ್ಲೇ ಅವ್ರು ಸಿಕ್ಕಲಿ ಎಲ್ಲೇ ಇದು ಫಸ್ಟ್ ಅವ್ರ ಕಾಲ್ಗೆ ಬಂದಿ ಏನೇ ನಿಮ್ಮ ಆಶೀರ್ವಾದ ನಮ್ಗೆ ಯಾವಾಗಲೂ ಇರಲಿ ನನ್ನ ಫಸ್ಟ್ ಹೀರೋ ಬಟ್ ನನ್ನ ಫಸ್ಟ್ ಬ್ಲಾಕ್ ಬಸ್ಟರ್ ಅಂದ್ರೆ ಸಿ ಒಂದು ಕಮರ್ಷಿಯಲ್ ಬ್ಲಾಕ್ ಬಸ್ಟರ್ ಸೂಪರ್ ಸ್ಟಾರ್ ಅವರು ಅವ್ರ ಸಿನಿಮಾ ಮಾಡಿದಾಗ ಸುದೀಪ್ ಸರ್ ಒಂದೇ ಒಂದು ಮಾತಂದರು ನಿನ್ನಲ್ಲಿ ಏನೋ ಇದೆ ಕಣ ನಿನ್ನಲ್ಲಿ ಆಯಿತಾ ಅದನ್ನ ಅದನ್ನ ನೀನು ಆ ಅದೇ ರೀತಿನೇ ನೀನು ಕೆಲಸನ ಮಾಡು ನಿಜ ನಿನ್ಗೆ ಒಂದು ಬೇರೆ ಇದ್ರೆ ಇದೆ ಅಂತ ಅಂದ್ಬಿಟ್ಟು ಅವರು ಅವತ್ತೊಂದು ವಿಶ್ ಮಾಡಿದ್ರು ಸೊ ಇವತ್ತಿಗೆ ಇದೆಯಿಂದ ಕೂಡ ಅವ್ರ ಅವರೊಂದು ವಿಷಸ್ ಇದೆ ಸರ್ ಸುದೀಪ್ ಸರ್ ಡೈರೆಕ್ಷನ್ ಮಾಡಬೇಕಂದ್ರೆ ಎಷ್ಟು ಆಕ್ಟಿವ್ ಆಗಿರ್ತಾರೆ ಯಾಕಂದ್ರೆ ಸುದೀಪ್ ನ ಡೈರೆಕ್ಷನ್ ಗಳನ್ನ ನೋಡ್ಕೊಂಡ್ಬಂದಿ ಆಟೋಗ್ರಾಫ್ ಆಗಿರ್ಬೋದು ಕೆಂಪೇಗೌಡ ಆಗಿರ್ಬೋದು ಅಂದ್ರೆ ಎಷ್ಟು ಮಿಂಗಲ್ ಆಗ್ತಾರೆ ಆರ್ಟಿಸ್ಟ್ ಗಳ ಜೊತೆಗಾಗ್ಲಿ ಕ್ಯಾಮರಾಮನ್ ಗಳ ಜೊತೆಗಾಗ್ಲಿ ಎಷ್ಟು ಮಿಂಗಲ್ ಆಗ್ತಾರೆ ಸರ್ ಅಂತ ಅಲ್ಲ ಸಿ ಇವಾಗ ನಾನು ಅವ್ರ ಡೈರೆಕ್ಷನ್ ಮಾಡಿಲ್ಲ ಒಂದು ಬಟ್ ನಾನು ಕೇಳಿದ್ದೀನಿ ಸುಮಾರು ಕಡೆಯಿಂದ ಅವ್ರು ಇರ್ತಾರೆ ಯಾವ ರೀತಿ ಮಾಡ್ತಾರೆ ಯಾಕಂದ್ರೆ ಅವರು ಕೆಂಪೇಗೌಡ ಮಾಡ್ಬೇಕಾದ್ರೆ ನಾವು ಒಂದೆರಡು ಸಲ ಹಂಗೆ ಸೆಟ್ಟಿಗೆ ಹೋಗ್ತಾ ಇದ್ವಲ್ಲ ಫ್ರೇಮ್ಗೋಸ್ಕರ ಓದಾಡ್ತಾರೆ ಸಿ ಆ ಫ್ರೇಮ್ಗೆ ಅದು ಇರಬೇಕು ಇದು ಬರ ಸಿ ಅವರು ಆರ್ಟಿಸ್ಟ್ ಅಲ್ವಾ ಆರಾಮಾಗಿ ಅವರು ಕುತ್ಕೋಬೋದು ಇನ್ನೊಬ್ರಿಗೆ ವ್ಯಕ್ತಿಗೆ ಅವರ ಅಲ್ಲಿ ಅಸೋಸಿಡೇ ಇರ್ತಾರೆ ಅವರು ತಮ್ಮ ಇರ್ತಾರೆ ಅವರಿಗೆಲ್ಲ ಹೇಳ್ಬೋದು ಬಟ್ ಅವ್ರು ಹಾಗಲ್ಲ ಅವರು ಸ್ಪಾಟಲ್ಲೇ ನಿಂತ್ಕೊಂಡು ಅವ್ರು ಅದೇ ಹೇಳ್ತಾರೆ ಒಬ್ಬ ಡೈರೆಕ್ಟ್ರನ್ನ ತೊಗೊಂಡವರು ಅವ್ರ ಆರ್ಟಿಸ್ಟ್ಗಳಿಗೆ ಏನು ಹೆಂಗೆ ಹೇಳಬೇಕು ಯಾವ ರೀತಿ ಮಾಡಬೇಕು ಒಬ್ಬ ಕ್ಯಾಮರಾಮನ್ಗೆ ಯಾವ ರೀತಿ ಶಾರ್ಟ್ಸ್ಗಳನ್ನ ಹೇಳಬೇಕು ಅದು ಔಟ್ಪುಟ್ ಹೆಂಗಿರಬೇಕು ಯಾವ ಥರ ಬರಬೇಕು ಅನ್ನೋದನ್ನ ಅವ್ರು ಅವ್ರದ್ದು ಪ್ರಿಪ್ರೇಷನ್ ಇರ್ತದೆ ಆ್ಯಕ್ಚುಲಿ ಆ ಪ್ರಿಪ್ರೇಷನಲ್ಲಿ ಮಾಡ್ತಾರೆ ಸೊ ನಾನು ಅವಾಗ ಅದೇ ಅಂದ್ಕೊಂಡೆ ಆಲ್ರೆಡಿ ಅವರು ನಟನೆಲ್ಲ ಅಂತ ಪ್ರೂವ್ ಮಾಡಿದ್ದಾರೆ ಬಟ್ ಡೈರೆಕ್ಷನ್ ಅಂತ ಅಂದಾಗ ಸಿ ಡೈರೆಕ್ಟರ್ ಆದ ತಕ್ಷಣ ಹೆವಿ ಅದು ಟೆನ್ಷನ್ ವರ್ಕ್ ಅದು ಆ್ಯಕ್ಚುಲಿ ಸಿ ಎಲ್ಲ ಒಂದು ಫ್ರೇಮಲ್ಲಿ ನಿಲ್ಲಿಸಬೇಕು ಅವ್ರನ್ನ ಮಾಡಿಸ್ಬೇಕು ಅಂತಂದರೆ ಅದು ತಮಾಷೆ ವಿಚಾರ ಅಲ್ಲ ಅದಷ್ಟು ಟೆನ್ಷನ್ ಇದ್ದೇ ಇರ್ತದೆ ಆಯ್ತಾ ಸೊ ಸುದೀಪ್ ಸರ್ ನಾನು ನೋಡಿದೆ ಅದೇ ಫಸ್ಟ್ ಟೈಮ್ ಅದಕ್ಕೆ ನಾನು ನಂದನ ಹತ್ರ ಹೇಳ್ತಿದ್ದೆ ಯಾಕೆ ಇಷ್ಟೊಂದು ಟೆನ್ಷನ್ ತೊಗೊಂಡು ಸಾರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲ ಅದು ಅವ್ರಿಗೊಂದು ಪ್ಯಾಷನ್ ಅದು ಆ ಸಿನಿಮಾ ಡೈರೆಕ್ಷನ್ ಅನ್ನೋದು ಅವ್ರಿಗೊಂದು ಪ್ಯಾಷನ್ನು ಸೊ ಅವರುಗಳು ಅವ್ರು ಕೂಡ ಅವರು ಡೈರೆಕ್ಟ್ ಮಾಡುವಂತ ಸಿನಿಮಾನು ಕೂಡ ಅವರು ಹಿಟ್ ಮಾಡಿದ್ದಾರೆ ಅದನ್ನ ಸೊ ಅಲ್ಲ ನಾನು ನಾನು ಕೂಡಲಿ ರನ್ನ ಟೈಮ್ ಅಲ್ಲಿ ನಾನು ಎಡೆಟ್ ಗೆಡೆಟ್ ಎಲ್ಲ ಕುತ್ಕೋಬೇಕಾದ್ರೆ ಒಂದಷ್ಟು ವಿಷಯಗಳನ್ನ ಅಷ್ಟೊಂದು ವಿಷಯಗಳನ್ನ ನಾನು ಅವ್ರಿಂದ ನಾನು ಕಲ್ತಿದ್ದೀನಿ ಯಾಕಂತಂದರೆ ಸಿ ಯಾವುದೋ ಒಂದು ಸಣ್ಣ ಸಣ್ಣ ಒಂದು ಟಿಪ್ಸ್ ಇರುತ್ತೆ ಒಂದು ಸಿನಿಮಾದಲ್ಲಿ ಈ ಫ್ರೇಮ್ ಟು ಫ್ರೇಮ್ ಕಟ್ ಮಾಡೋದು ಮತ್ತೊಂದು ಮಾಡೋದು ಕೆಲವೊಂದನ್ನು ಕೆಲವೊಂದಲ್ಲ ನಾನು ಆಕ್ಚುಲಿ ಅವರಿಂದ ಕಲ್ತಿದ್ದಾನೆಲ್ಲ ನಾವು ಮುಖದ ಮೂರನೇ ಮಾಡ್ಬೇಕಾದ್ರೂ ಅಷ್ಟೇ ಅವರು ಯಾವತ್ತೂ ನನ್ನ ಹತ್ರ ಮಾ ಅಂದರೆ ಹಿಂಗ್ ಹಿಂಗೆ ತೆಗಿ ಹಿಂಗೆ ಮಾಡೋ ಇದು 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 ಅಂದರೆ ನಾನು ಹೇಳ್ತಾ ಹೇಳ್ತಿರ್ಲಿಲ್ಲ ನಾನು ಒಂದ್ಸಲ ಫ್ರೇಮ್ ಇಟ್ಟು ಒಂದು ಸಲ ಅವ್ರನ್ನ ಸುಮ್ಮನೆ ಹಿಂಗೆ ಸೈಡಲ್ಲಿ ನೋಡಿದ್ರೆ ಜಸ್ಟ್ ಸನ್ನೆ ಮಾಡೋ ಅಷ್ಟೇ ಸುಮ್ಮನೆ ಅವ್ರು ಹಿಂಗೆ ಬಂದು ಹಿಂಗೆ ಹೋಗು ಹಿಂಗೆ ಬ ನಾವು ಕೂಡ ನಾವು ಅದನ್ನ ಕಲ್ತಿದ್ದೆ ಹಿಂಗೆ ಫಸ್ಟ್ ಹಿಂಗಂತ ಇದ್ ಬರಬೇಕಂತ ಟ್ರಕ್ ಕಂಟ್ರೋಲ್ ಏನಾರ್ದು ಅಥವಾ ಶಾರ್ಟ್ಸ್ ನಾನು ಏನಾದರೂ ಯಾರಿಗಾದ್ರು ಹೇಳಬೇಕು ಅಂತಂದ್ರೆ ಕೂಡ ನಾವು ಇವತ್ತಿಗೆ ಹಿಂಗೆ ಹೇಳೋದು ಅದು ನನಗೆ ಅವ್ರು ಹೇಳ್ಕೊಟ್ಟಿದ್ದು ಅದು ನಾವು ಶಾರ್ಟ್ ಆಗಿರ್ಬೇಕಾದ್ರೆ ಆ ಶಾರ್ಟ್ ಮೂಮೆಂಟ್ ಆದ್ಮೇಲೆ ಡಾಕ್ಟರ್ ಅವ್ರು ಅವ್ರು ಹಿಂದೆ ಕೂತಿರ್ತಾರಲ್ಲ ಅವ್ರು ನೋಡ್ತಿರ್ತಾರೆ ನೋಡ್ತಿರ್ಬೇಕಾದ್ರೆ ನಾನು ಜಸ್ಟ್ ಅವ್ರನ್ನ ನೋಡ್ರೆ ಸಾಕು ಅವ್ರು ಜಸ್ಟ್ ಹೇಳ್ತಾರೆ ನಾನು ನನ್ನ ಇಂದ ಬ್ಯಾಕ್ ಬಂದಿದ್ರೆ ಅವ್ರು ಹೇಳ್ತಾರೆ ಇಲ್ಲ ಬ್ಯಾಕಿಂದ ಹೋಗಿ ಚೆನ್ನಾಗಿರುತ್ತೆ ಅಂತ ಸೊ ಈ ತರದೊಂದು ಕಾಂಪ್ಲೇಟ್ ಕೊಡ್ತಾರೆ ಅಷ್ಟೇ ಬಿಟ್ರೆ ಅವರು ನಾನು ರನ್ನ ಮುಕುಂದ ಮ ಎರಡು ಸಿನಿಮಾ ಮಾಡಿದ್ರು ಫಸ್ಟ್ ಆ್ಯಕ್ಚುಲಿ ಮಾಡೋಕ್ಕಿಂತ ಮುಂಚೆ ಬಲೆ ಎದುರಿಸಿದ್ರು ನನಗೆ ಏಯ್ ನೀನು ಸುದೀಪ ಅವ್ರ ಜೊತೆ ಯಾವಾಗ ಮಾಡೋಕ್ಕಾಗಲ್ಲ ಬಿಡು ಆ ಕಷ್ಟ ಇದೆ ಅವ್ರ ಹತ್ರ ಮಾಡೋದು ನಿನಗೆ ಮೋಸ್ಟ್ಲಿ ನೀನು ಎರಡು ಸಹ ಅಷ್ಟೇ ಎರಡು ಎರಡನೇ ದಿವಸಕ್ಕೆ ನೀನು ಓಡಿಸಿಲ್ಲ ಅಂತಂದ್ರೆ ಕೇಳುವಂಥ ಇದೇ ನಮ್ಮ ಇಂಡಸ್ಟ್ರಿನಲ್ಲಿ ಇರುವಂತಹ ಮಾತಾಡಿದ್ದು ಅದೇ ಎರಡನೇ ದಿಸದಲ್ಲಿನೇ ನಾವು ಶೂಟ್ ಮಾಡಿದಾಗ ಅವ್ರ ತಭಾಷ್ ಅಂತ ಅನ್ಸ್ಕೊಂಡೆ ಬಂದಿದ್ದು ಸೊ ಅಲ್ಲಿಂದ ಅವರಿಗೆ ಫೇವ್ರೇಟ್ ಕ್ಯಾಮರಾಮನ್ ಆಗಿನೇ ನಾವು ಇದ್ದೀನಿ ಸರ್ ಯಾವ ಸರ್ ಲೆಫ್ಟ್ ಚಿನ್ ಆಮೇಲೆ ಇನ್ನೊಂದು ಏನಂದ್ರೆ ಅವ್ರದ್ದು ಫೇವ್ರೇಟ್ ಅನ್ನೋದಕ್ಕಿಂತ ಅವ್ರು ಯಾಕೆ ರೈಟ್ ಚಿನ್ ಕೊಡೋಲ್ಲ ಅವ್ರು ನೀವು ಬೇಕಾದ್ರೆ ರನ್ನನ್ನ ನೀವು ಅಬ್ಸರ್ವ್ ಮಾಡಿ ಪ್ರತಿ ಫ್ರೇಮು ನಾನು ಇಟ್ಟಾಗ ಕೂಡ ಅವ್ರದ್ದು ಕ್ಲೋಸ್ ಅಪ್ ಅಪ್ ಅಲ್ಲಿ ಏನು ಇಟ್ಟಾಗ ಕೂಡ ಅವ್ರದ್ದು ಲೆಫ್ಟ್ ಚಿನ್ ಯಾಕಂತಂದ್ರೆ ಸಿ ಅವ್ರದ್ದು ಏರ್ ಸ್ಟೆಲ್ ಅದು ಆ ಏರ್ ಇಲ್ದಾಗ ಆ ಲೆಫ್ಟ್ ಚಿನ್ ಚೆನ್ನಾಗಿ ಕಾಣುತ್ತೆ ಯಾಕಂದ್ರೆ ನೀವು ರೈಟ್ ತೆಗೆದಾಗ ಏನಾಗುತ್ತೆ ಅವರು ಹಿಂಗೆ ಮಾಚಿ ತಗುತ್ತಾ ಈ ಪ್ರೊಫೈಲ್ ಚೆನ್ನಾಗಿ ಕಾಣಲ್ಲ ಯಾವಾಗಲೂ ಅದು ಸೊ ಯಾವ್ದಾಗ್ಲಿ ಹಿಂಗೆ ತೆಗೆದ್ರೆ ಹಿಂಗೆ ತೆಗೀದು ಹಿಂಗೆ ತೆಗೆದ್ರೆ ಹಿಂಗ ಅಂದ್ರೆ ಪ್ರತಿಯೊಬ್ಬರು ಕಾಣೋದು ಯಾಕಂದ್ರೆ ಇದು ಅವ್ರಿಗೆ ಒಂದು ಮಾರ್ಕ್ ಇರುತ್ತೆ ಅವ್ರದ್ದು ಯಾವ್ದು ಹಿಂಗೆ ತೆಗಿಬೇಕಾದ್ರೆ ಅದು ಈ ಕಡೆಯಿಂದ ಚೆನ್ನಾಗಿ ಕಾಣಲ್ಲ ಯಾವಾಗ್ಲೂ ಸೊ ಯಾವಾಗಲೂ ಪ್ರಿಫರ್ ಲೆಫ್ಟ್ ಸೈಡ್ ಅವ್ರು ಮಾಡೋದು ರಾಬರ್ಟ್ ರಾಬರ್ಟ್ ಮುಕ್ಕಾಲ್ ಭಾಗ ಅಂತಂದ್ರೆ ಸೆಟ್ ಗಳಲ್ಲಿ ಶೂಟ್ಸ್ ಆಗಿರೋದು ರಾಬರ್ಟ್ ಸಿನಿಮಾ ನಿಮ್ಗೆ ಎಷ್ಟು ಸ್ಪೆಷಲ್ ಅನ್ಸುತ್ತೆ ನನ್ನ ಲೈಫ್ ಟೈಮ್ ಜರ್ನಿ ನಾನು ಇಷ್ಟು ಸಿನಿಮಾ ಮಾಡಿಕೊಂಡ ನನ್ನ ಲೈಫ್ ಟೈಮ್ ಜರ್ನಿನಲ್ಲಿ ದಿ ಸ್ಪೆಷಲ್ ಸಿನಿಮಾ ನನಗೆ ಕಾಟ್ಯರ ಯಾಕೆ ಇದನ್ನ ಸ್ಪೆಷಲ್ ಅಂತೀನಿ ಅಂತಂದ್ರೆ ಈ ಥರದ್ದೊಂದು ಕಂಟೆಂಟು ಈ ಥರದೊಂದು ಬ್ಯಾಕ್ ಡ್ರಾಪು ಈ ತರದ ಆ ಒಂದು ಪಾತ್ರಗಳು ಇದೆಲ್ಲಾನು ನನಗೆ ತುಂಬಾನೇ ಸ್ಪೆಷಲ್ ನನಗೆ ಕಾಟೇರ ಸಿ ಅಂದ್ಮೇಲೆ ನೆಕ್ಸ್ಟ್ ನಾವು ಈ ತರದೊಂದು ಸಿನಿಮಾ ಮಾಡ್ತೀವೋ ಮಾಡಲ್ವೋ ಅದು ನಮ್ಗೆ ಗೊತ್ತಿಲ್ಲ ಬಟ್ ಇವತ್ತಿನ ನನ್ನ ಒಂದು ಲೈಫ್ ಜರ್ನಿನಲ್ಲಿ ನನಗೆ ಕಾಟೇರ ಬಂದ್ಬಿಟ್ಟು ವೆರಿ ಸ್ಪೆಷಲ್ 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 ಸಿನಿಮಾ ನನಗೆ ಸರ್ ದರ್ಶನ್ ಸರ್ದು ತರುಣ್ ಸರ್ದು ಎರಡನೇ ಅಂದ್ರೆ ಎರಡನೇ ಸತಿ ಕಾಂಬೋ ಇದೆ ಅಂದ್ರೆ ರಾಬರ್ಟ್ ಆದ್ಮೇಲೆ ಈ ಕಾಟೇರ ಮಾಡ್ತಿರೋದು ನೀವು ರಾಬರ್ಟ್ ನೆನೆಸ್ಕೊಂಡ್ರೆ ದರ್ಶನ್ ಸರ್ ನಾಟೇರ ನಿಸ್ಕೊಂಡು ಇಷ್ಟು ಡಿಫರೆನ್ಸ್ ನಾನು ಫಸ್ಟ್ ಫ್ರೇಮ್ ಅವ್ರನ್ನ ರಾಬರ್ಟ್ ಅಲ್ಲಿ ಏನು ಇಟ್ಟಿದ್ನೋ ಏನ್ ನನ್ನ ದರ್ಶನ್ ಸರ್ ನೋಡ್ತಿದ್ನೋ ಇವತ್ತು ಕಾಟಿರದಲ್ಲಿ ಅವ್ರು ಏನು ಲಾಸ್ಟ್ ನಾನು ಫ್ರೇಮ್ ಇಟ್ಟಿದ್ನೋ ಸೇಮ್ ಅವರು ಯಾವುದು ಚೇಂಜ್ ಆಗಿಲ್ಲ ರಾಬರ್ಟ್ ಚೌಕಾಗಿನ್ನ ರಾಬರ್ಟ್ ಅಲ್ಲಿ ಇನ್ನು ನಮ್ಮ ಅಂದ್ರೆ ಒಬ್ಬ ಟೆಕ್ನಿಷಿಯನ್ಸ್ಗೆ ಅವ್ರಿಗೆ ಏನು ಅಂದ್ರೆ ಸಪೋರ್ಟ್ ಮಾಡಬೇಕು ಯಾವ ರೀತಿ ಅವರು ಅಂದ್ರೆ ಅದನ್ನ ನೋಡಿಕೊಂಡ್ರು ರಾಬರ್ಟ್ ಸಿನಿಮಾದಲ್ಲಿ ನಾವು ಕಾಟೇರ ಮಾಡ್ಬೇಕಾದ್ರೆ ಸಿ ನಾವು ರಾಬರ್ಟ್ ಆಗಲಿ ಚೌಕ್ ಆಗಲಿ ಬೇರೆ ಜಾನರ್ಸ್ ಅದು ಇದ್ರಲ್ಲಿ ಬರ್ಬೇಕಾದ್ರೆ ಅವರು ಪಂಚೆ ಕಿತ್ತೋಗಿರೋ ಬನೀನು ಶರ್ಟ್ ಟವಲ್ ಅಂದ್ರೆ ಅವರನ್ನ ಡಿ ಗ್ಲಾಮರ್ ತೋರಿಸ್ಬೇಕು ದರ್ಶನ್ ಸರ್ದು ಒಂದು ಇದೆ ಯಾಕಂದ್ರೆ ನಾವು ಶೂಟ್ ಮಾಡ್ಬೇಕಾದ್ರೆ ಆ ಶಾರ್ಟ್ ಶೂಟ್ ಮಾಡಿದ್ಮೇಲೆ ನನಗೆ ತುಂಬಾ ಇಷ್ಟ ನನಗೆ ಮೂರು ಜನನು ಅಷ್ಟೇ ನನಗೆ ಸಖತ್ ಫೇವ್ರೆಟ್ ಇವತ್ತಿಗೂ ನನಗೆ ಆಗ ಫೋಟೋಸ್ ಹತ್ರ ಇದೆ ಎಲ್ಲರೂ ಬಂದು ಮೇಲೆ ಕೈ ಹಾಕೊಂಡು ಮಾಂಟ್ರೋಟಿರ್ತಾರೆ ಯಶ್ ಆಗಿರ್ಬೋದು ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಎಲ್ಲರೂ ಬಂದು ಆ ಶಾರ್ಟ್ ಮುಗಿದ ಮೇಲೆ ಇರುತ್ತೆ ನೀವು ಮಾಂಟ್ರಲ್ಲೇ ಹೋಗಿ ಆ ಶಾರ್ಟ್ ನೋಡಬಹುದು ಬಟ್ ಆದ್ರೆ ಸೀತಾ ಬಂದು ನನ್ನ ಹತ್ರ ಬಂದು ನನ್ನ ಮೇಲೆ ಹಿಂಗೆ ಕೈ ಹಾಕೊಂಡು ಮೂರು ಜನನು ಕೂಡ ಆ ಮೂರು ಜನದ್ದು ನನ್ನ ಹತ್ರ ಫೋಟೋ ಇದೆ ಅದು ನನಗೆ ತುಂಬಾ ಅದಿಷ್ಟ ನನಗೆ ಸರ್ ಬಂದ್ಬಿಟ್ಟು ದರ್ಶನ್ ಸರ್ ಹಳೆಯದು ಬ್ಯಾಕ್ ಹಾಕೊಂಡಿರ್ತಲ್ಲ ಇದರಲ್ಲಿ ಕ್ಯಾರೆಕ್ಟರ್ ಇವಾಗ ಆ ಓಲ್ಡ್ ಗೆಟಪ್ ಇದೆ ಅಲ್ವಾ ಅದು ಕ್ಯಾರೆಕ್ಟರ್ ಅದು ಸೊ ಆ ಕ್ಯಾರೆಕ್ಟರ್ ನಾವು ಹಂಗೆ ಮಾಡ್ಬೇಕು ಆ ಕ್ಯಾರೆಕ್ಟರ್ ನಾವು ಡಿಸೈನ್ ಮಾಡ್ಬೇಕಾದ್ರೆ ಫಸ್ಟ್ ನಾವು ಒಂದು ಸ್ಕೆಚ್ ಹಾಕೊಂಡು ಅದನ್ನ ಕಂಪ್ಯೂಟರ್ ಅಲ್ಲ ಡಿಸೈನ್ ಮಾಡಿ ಅದ ಒಂದು ದಶವ್ ಸರ್ದ ಒಂದು ಫೋಟೋ ಇಟ್ಕೊಂಡು ಅದಕ್ಕೆ ಗಡ್ಡ ಹೆಂಗಿದ್ರೆ ಹೆಂಗಿರುತ್ತೆ ಹೇರ್ ಸ್ಟೈಲ್ ಎಲ್ಲಾನು ನಾವು ಫೈನೈಸ್ ಮಾಡಿ ಅವ್ನ ಹೇರ್ ಸ್ಟೈಲ್ ನ ಕರೆಸಿ ಅವನಿಗೆ ಕೊಟ್ಟೋದಾದ ಮೇಲೆ ಹೋಗಿ ನಾವು ಅವರಿಗೆ ಒಂದು ಫಸ್ಟ್ ಟೈಮ್ ಆಗದ ನಂತರ ನಂತರ ಇವತ್ತಿಗೂ ಅದು ವೀಡಿಯೋ ಇದೆ ಅದರ ಹೆಂಗೆ ಅದು ಫಾರ್ಮೇಷನ್ ಆಯ್ತು ಅವ್ರಿಗೆ ಅಂತಂದ್ಬಿಟ್ಟು ನಂತರ ಇವತ್ತಿಗೊಂದು ವಿಡಿಯೋ ಇದೆ ಬಂದು ಫಸ್ಟ್ ಅದೆಲ್ಲ ಹಿಂಗೆ ಕುತ್ಕೊಂಡಿದ್ದ ತಕ್ಷಣ ಅವಾಗ ನಮಗೆ ಒಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಯಾಕಂದ್ರೆ ಇದೇ ಸೇಮ್ ರಾಬರ್ ಆಗಿತ್ತು ರಾಬರ್ಟಲ್ಲಿ ಕೂಡ ಆ ರಾಬರ್ಟ್ ಕ್ಯಾರೆಕ್ಟರ್ ಅದನ್ನು ಅದನ್ನ ಹೇರ್ ಸ್ಟೈಲೆಲ್ಲ ಮಾಡಿಸಿ ಅದು ಅದು ಗಡ್ಡ ಗಿಡ್ಡಲ್ಲಿ ಹಾಕಿ ಅದಕ್ಕೆಲ್ಲ ಏನು ಕಚ್ಚಿಫಲ ಕಟ್ಟಿ ಅವತ್ತು ಆ ಗುರು ರಾಬರ್ಟ್ ಬಂದಾಗರು ಅಂತ ಇವತ್ತ ಅದೆಲ್ಲ ಅದು ನಾವು ದೇಶ ಎಲ್ಲ ಮಾಡಿದ್ಮೇಲೆ ಆ ಕೊನೆ ಒಂದು ಫಿನಿಶಿಂಗ್ ಇದೆ ಅಲ್ಲ ಆವಾಗ ನಾವು ಒಬ್ಬೊಬ್ಬರ ಮಕ್ಕ ನಾವೇ ನೋಡ್ಕೊಂತೇವೆ ಗಾಟ್ ಇಟ್ ಅಂದ್ರೆ ನಮ್ಮ ಒಂದು ಕ್ಯಾರೆಕ್ಟರ್ ಒಂದು ಕಾಟೇರನ ಅನ್ನೋ ಕ್ಯಾರೆಕ್ಟರ್ ಸಿಕ್ತು ಅಂತ ಐ ಕ್ಯಾನ್ ಸಿ ಫಸ್ಟ್ ನಾವು ಎಕ್ಸಾಕ್ಟ್ ಅಂದ್ರೆ ನಮ್ಗೆ ಚೆನ್ನಾಗಿದೆ ಅಂತ ಅನ್ಸ್ಬೇಕು ಈಗ ಜನಗಳು ಏನ್ ಇಷ್ಟಪಡ್ತಾರೆ ಏನ್ ಅಂತ ನಮಗು ನಾನು ನಾನು ನೀವು ನಂಬಲ್ಲ ನಾನು ಈಗ ಕಾಟೇರ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಒಬ್ಬೊಬ್ನೇ ಹೋಗ್ಬಿಟ್ಟು ಕೆಲವು ಅಲ್ಲಿ ಹೋಗಿ ನಾನು ಒಬ್ಬನೇ ಕುತ್ಕೊಂತ ಹ್ಯಾಟ್ ಹಾಕೊಂಡು ಒಂದು ಮಾಸಿಕ್ಸ್ ಅಪ್ರ ಅಂದ್ರೆ ನಾನು ಸಿನಿಮಾ ನೋಡೋದಲ್ಲ ಆ ಸಿನಿಮಾದಲ್ಲಿ ಜನರ ರಿಯಾಕ್ಷನ್ಸ್ ಗಳು ಹೆಂಗಿರುತ್ತೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ತುಂಬಾ ಅದನ್ನ ನೋಡಿ ಯಾಕಂದ್ರೆ ರಾಬರ್ಟ್ ಅಷ್ಟೇ ರಾಬರ್ಟ್ ಕೂಡ ಮಾಡ್ಬೇಕಾದ್ರೆ ನಾನು ಪ್ರತಿಯೊಂದು ಥಿಯೇಟರ್ ಮಾಲ್ ಥಿಯೇಟರ್ ಸುಮ್ಮನೆ ಹೋಗಿ ನಾನು ಒಬ್ಬನೇ ಕುತ್ಕೊಳ್ಳೋದು ಸಿನಿಮಾ ಅಂದ್ರೆ ಸಿನಿಮಾ ನೋಡ್ತಾ ಅವರು ಅಭಿರುಚಿಗಳೆಲ್ಲ ಇರುತ್ತಲ್ಲ ಸೊ ನಾವು ನೆಕ್ಸ್ಟ್ ಸಿನಿಮಾ ಮಾಡ್ಬೇಕು ಅಂತಂದ್ರೆ ಅದು ಯಾವ ನಾಯಕರು ಸಿನಿಮಾ ಓಲ್ಡ್ ಮಾಡ್ಬೇಕು ಅಂತಂದ್ರೆ ಅವ್ರ ಅಭಿಮಾನಿಗಳಿಗಾಗ್ಲಿ ಮತ್ತೆ ಜನಗಳಿಗಾಗ್ಲಿ ಕಾಮನ್ ಆಡಿಯನ್ಸ್ ಗೆ ಏನ್ ಕೊಡಬೇಕು ಅನ್ನೋದು ನಮಗೂ ಒಂದ್ ಸ್ವಲ್ಪ ತಯಾರಿ ಮಾಡ್ಕೊಳ್ಳೋದಕ್ಕೂ ಅದೊಂದು ಲೆಸನ್ ನಮಗೆ ಅಂತ ಸರಿ ದರ್ಶನ್ ಸರ್ ಯಾವ್ದೋ ಒಂದು ಇಂಟರ್ವ್ಯೂ ಹೇಳ್ತಾರೆ ತರುಣ್ ಸರ್ ಮತ್ತೆ ಸುರಕ್ಷ ಸರ್ ಅಂದ್ರೆ ಕ್ಯಾಮ್ರಾಮನ್ ಡೈರೆಕ್ಟರ್ ಹೆಣ್ಣಿ ತರ ಇರ್ತಕ್ಕಂಥ ತರುಣ್ ಸರ್ ಈ ಸಬ್ಜೆಕ್ಟ್ ಮಾಡಬೇಕಂದ್ರೆ ನಿಮ್ಗೆ ಎಷ್ಟು ಕಷ್ಟ ಆಗಿತ್ತು ಫಾರ್ ಎಕ್ಸಾಂಪಲ್ ಸೆವೆಂಟೀಸ್ ಬ್ಯಾಕ್ ಗ್ರೌಂಡ್ ಎಲ್ಲ ತಗೊಂಡ್ ಮಾಡ್ಬೇಕಂತಂದ್ರೆ ನಿಮ್ಗೆ ಎಷ್ಟು ಚಾಲೆಂಜ್ ಆಗಿತ್ತು ಸರ್ ಈ ಪಾತ್ರ ಆಗಲಿ ಅಥವಾ ಸೆಟ್ ಅಪ್ ಆಗಲಿ ಎಲ್ಲ ಮಾಡಕ್ಕೆ ಅಲ್ಲ ಅದು ಸಿ ನಾವು ಇವತ್ತು ಸಕ್ಸಸ್ ಆದ ಮೇಲೆ ಮಾತಾಡ್ತಾ ಇದೀವಿ ಬಿಫೋರ್ ಈ ಸಿನಿಮಾ ನಾವು ಒಪ್ಕೊಂಡಾಗ ಹೆಚ್ಚಿನ ಒಂದು ಜವಾಬ್ದಾರಿ ಇದೆ ಏನಕ್ಕೆ ಹೆಚ್ಚಿನ ಜವಾಬ್ದಾರಿ ಅಂತಂದ್ರೆ ಅಪ್ಪ ನಾವು ಕೈ ಆಗ್ತಾ ಇವೆಲ್ಲ ಸೆವೆಂಟಿಸ ಸಿ ನಾವೆಲ್ಲ ಸೆವೆಂಟಿ ಸಿಕ್ಸ್ ಬಾನ್ ಓಕೆ ನಾವು ಕೂಡ ರಜೆಗಳಿದ್ದಾಗ ಒಂದೊಂದು ತಿಂಗಳು ನಮ್ಮ ಅಜ್ಜಿ ತಾತ ಊರಿಗೆಲ್ಲ ಹೋಗ್ತಾ ಇದ್ವಿ ಆ ಹಳ್ಳಿ ಜೀವನ ಏನದು ನಮ್ಗೆ ಗೊತ್ತು ಅದ್ರ ಗೊತ್ತು ನಮಗೆ ನಾವು ಓಲಕ್ಕೆ ಹೋಗ್ತಾ ಇದ್ದಿದ್ದು ಎಲ್ಲ ಅದನ್ನು ಆ ಬ್ಯಾಟ್ರ ಗೊತ್ತು ಬಟ್ ಆ ತರದ್ದು ಸೆವೆಂಟೀಸ್ ಬ್ಯಾಕ್ ಡ್ರಾಪ್ ಎಲ್ಲ ಎಲ್ಲಪ್ಪ ಇದೆ ಸರಿ ಒಂದು ರಿಸರ್ಚ್ ಮಾಡೋಣ ಅಂತ ನಾವು ಒಂದಷ್ಟು ಹಳ್ಳಿಗಳಿಗೆ ಅಲ್ಲಿಗೆ ಇಲ್ಲಿಗೆಲ್ಲ ಹೋಗಿ ನೋಡಿದ್ವಿ ಬಟ್ ಅಲ್ಲೇ ಇವಾಗ ಏನಾಗಿದೆ ಇದೆ ಬಟ್ ಏನಂತಂದ್ರೆ ಎಲ್ಲ ಕಡೆ ಸಿಮೆಂಟ್ ಮನೆಗಳು ಎಲ್ಲ ಕಾಂಕ್ರೀಟ್ ಮನೆಗಳೆಲ್ಲ ಆ ಇದೇ ಸಿಕ್ತಿರ್ಲಿಲ್ಲ ನಮಗೆ ಇವಾಗ ಯಾವ್ದೊಂದು ರೋಡ್ ಮಾಡೋಣ ಯಾವ್ದು ಅವಾಯ್ಡ್ ಮಾಡೋಣ ಅಂತಂದ್ರೆ ಆ ತರದೊಂದು ಹೆಸನ್ಸೇ ಸಿಕ್ತಿರ್ಲಿಲ್ಲ ಸೊ ಇಲ್ಲ ಇದನ್ನ ಒಂದು ಸೆಟ್ ಹಾಕಿ ನಾವು ಮಾಡಬೇಕು ಅನ್ನೋದನ್ನ ಡಿಸಿಷನ್ ತಗೊಂಡು ಮಾಡಿದ್ದು ಒಂದು ಆಮೇಲೆ ನಾವು ಒಂದು ಈ ಸಿನಿಮಾ ಕಾಟೇರ ಸಿನಿಮಾನ ಇವು ನಾರ್ಮಲ್ ಆಗಿ ನಾವು ಯಾವ್ದು ಸಿನಿಮಾ ಮಾಡಿದ್ರೆ ಈ ಲೊಕೇಶನ್ ಈ ಲೊಕೇಶನ್ ಬುಕ್ ಮಾಡ್ರಿ ಅದಂತಿಗೆ ಇದು ಮಾಡಿ ಹಂಗಿರ್ತಿತ್ತು ಬಟ್ ಈ ಕಾಟೇರದಲ್ಲಿ ಹಂಗಲ್ಲ ಅದು ಏನೇನು ಒಂದು ಫ್ರೇಮು ಏನೇ ಒಂದು ಸೀನು ಏನೇನ್ ಮಾಡ್ಬೇಕು ಅಂತಂದ್ಬಿಟ್ಟು ಅದ್ರ ಆ ಆಸಿನ್ಸ್ ಇರಬೇಕಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಒಂದಷ್ಟು ಡ್ರಾಯಿಂಗ್ ಗಳನ್ನ ಮಾಡಿದ್ವಿ ಆಮೇಲೆ ಒಂದಷ್ಟು ರಿಸರ್ಚ್ ಮಾಡಿದ್ವಿ ಏನಂತಂದ್ರೆ ಇವಾಗ ಸೆವೆಂಟ್ಸ್ ಗಳೆಲ್ಲ ಈ ಹಳ್ಳಿಗಳೇಗಿರ್ತು ಆಮೇಲೆ ಅವತ್ತಿಗೆ ಅವರು ಈ ಕೆಲವರು ಡ್ರೆಸ್ ಗಳೆಲ್ಲ ಹೆಂಗಾಗ್ತಿದ್ರು ಹೆಣ್ಮಕ್ಳು ಆ ಗಂಡ್ ಮಕ್ಕಳೆಲ್ಲ ಹೆಂಗ್ ಅವ್ರ ಡ್ರೆಸ್ ಇರ್ತಿತ್ತು ಇವಾಗ ನೀವು ಹೋಗ್ಬೇಕಾದ್ರೆ ಕೂಡ ಅವರು ಅಲ್ಲಿ ಹಾಕಿರ್ತಾರೆ ಗೊತ್ತಾ ಅದನ್ನು ಕೂಡ ಒಂದಷ್ಟು ನೋಡಿ ಒಂದಷ್ಟು ಪ್ರಾಪರ್ಟೀಸ್ ಗಳನ್ನ ತೆಗೆದು ಒಂದಷ್ಟು ಅಂಗಡಿಗಳನ್ನ ತೆಗೆದು ಇವಾಗ ನೀವೇನೋ ಕಾಟೇನದಲ್ಲಿ ಟೈಗರ್ ಅಂಗಡಿಗಳಾಗುತ್ತೆ ಇದ್ರದ್ದು ಯಾವ್ದು ಇದೆಲ್ಲ ನೋಡ್ತೀರ ಅಂತಂದ್ರೆ ನಾವು ಅದನ್ನ ರಿಸರ್ಚ್ ಮಾಡಿನೇ ಅದನ್ನ ತಗೊಂಡ್ರ ಇಲ್ಲ ಇದನ್ನ ತಗೊಂಡು ನಾವು ಆಡೋಟ್ರಿ ಇನ್ಪುಟ್ ಮಾಡಿದ್ವಿ ನೋಡಪ್ಪ ಇದು ಹಿಂಗೆ ಇರಬೇಕು ಈ ತರ ಡಿಸೈನ್ ಇರಬೇಕು ಒಂದು ಒಂದು ಹಳ್ಳಿ ಅಂದ ಮೇಲೆ ಒಂದು ಮರ ದೇವಸ್ಥಾನ ಒಂದು ಅಂದ್ರೆ ಆ ಊರಿಗೆ ಒಂದು ಚಿಕ್ಕದೊಂದು ದೇವಸ್ಥಾನ ಅದು ಆ ಈ ರೈಟ್ ಲೆಫ್ಟು ಇದೆಲ್ಲ ಒಂದು ಹಳ್ಳಿ ಒಂದು ಹೂವಿನ ಅಂಗಡಿ ಒಂದು ಪಾತ್ರೆ ಅಂಗಡಿ ಇನ್ನೊಂದು ಸೈಕಲ್ ಶಾಪ್ ಇನ್ನೊಂದು ಮೆಸ್ಸು ಊಟ ಮಾಡೋದು ಮೆಸ್ ಈ ತರದ್ದು ಅವಾಗಿನ ಟೈಮಲ್ಲಿ ಯಾಕಂದ್ರೆ ಇದನ್ನ ನಾವು ನೋಡಿದ್ ನಾವು ನಾವು ನೋಡಿರೋದು ಇದು ಮಧ್ಯದಲ್ಲಿ ಒಂದು ಮಂಟಪ ಇರ್ತದೆ ಏನಕ್ಕೆ ಅದು ಮಂಟಪ ಅಂತಂದ್ರೆ ಕುತ್ಕೊಂಡು ಏನಾದ್ರು ಅವ್ರದ್ದು ಏನಾದ್ರು ಮಾಡ್ಕೊಳ್ಳೋದಕ್ಕೆ ಇದೆಲ್ಲಾನು ನಾವು ಆಮೇಲೆ ಹೀರೋ ಮನೆ ಹೀರೋ ಮನೆ ಹೇಗೆ ಇರಬೇಕು ಈರುಗಡೆ ಎದುರುಗಡೆ ಮನೆ ಹಿಂಗೆ ಇರಬೇಕು ಪಕ್ಕದ ಮನೆ ಹೇಗೆ ಇರಬೇಕು ಸೊ ಇದನ್ನೆಲ್ಲನೂ ಡಿಸೈನ್ ಮಾಡಿ ಅದಾದ ಮೇಲೆ ನಾವು ಯಾವತ್ತು ಫಸ್ಟ್ ಫ್ರೇಮ್ ತಕ್ಷಣ ನಾನು ಫಸ್ಟ್ ಫ್ರೇಮ್ ಅಂತ ತೆಗೆದಿದ್ದೆ ಹೀರೋ ಸರ್ ಬಂದು ಕುಲ್ಮನಲ್ಲಿ ಕೆಲಸ ಮಾಡ್ತಾರಲ್ಲ ಹೀರೋಯಿನ್ ಬಂದು ಮಚ್ಚಿ ಇದು ಇದೇ ಫಸ್ಟ್ ನಾವು ಸೀನನ್ನು ಶೂಟ್ ಮಾಡಿದ್ದು ಫಸ್ಟ್ ಶಾಟ್ ತೆಗೆದಿದ್ದು ಅದನ್ನೇ ಅವಾಗ ನಾವು ಅಂದ್ವಿ ಇಲ್ಲ ನಾವು ಶೂಟ್ ಹೋಗೋಕ್ಕಿಂತ ಮುಂಚೆ ಆ ಕ್ಯಾರೆಕ್ಟರ್ ಹಿಡಿಬೇಕಲ್ವಾ ಸೊ ಅದು ಹೀರೋ ಹೀರೋಯಿನ್ಗೆಲ್ಲ ಕ್ಯಾರೆಕ್ಟರ್ ಹೊಡಿಬೇಕಂತಬಿಟ್ಟು ಫಸ್ಟ್ ನಾವು ಆ ಸೀನನ್ನು ಮಾಡಿದ್ವಿ ಆ ಸೀನು ಹೆಂಗಿತ್ತು ಅಂತಂದರೆ ಫಸ್ಟ್ ಫ್ರೇಮ್ ಇಟ್ಟಾಗ್ಲೇ ನಮ್ಮ ಡೈರೆಕ್ಟ್ರು ಅಂದರೆ ಬಂದು ಬಂದ್ವಾಪ್ಪ ನಾವು ಅಟ್ಲೀಸ್ಟ್ ಆ ಒಂದು ಫೀಲ್ಡ್ಗೆ ಆ ನೇಟಿವಿಟಿಗೆ ನಾವು ಬಂದ್ವಿ ಸರಿ ಅದಾದ್ಮೇಲೆ ಹೀರೋಯಿನ್ ಬಂದು ಫಸ್ಟ್ ಮಚ್ಚಿ ಹಿಡ್ದೇ ಡೈಲಾಗು ಸ್ಟಾರ್ಟ್ ಮಾಡೋಂಥ ಫಸ್ಟು ಒಗಿದು ಶಾರ್ಟ್ ಅದು ನಾವು ಅಷ್ಟೇ ಶಾರ್ಟ್ ಆದಮೇಲೆ ಇಷ್ಟುದೇ ಡೈಲಾಗ್ ಇದೆ ಆ್ಯಕ್ಚುಲಿ ನಾವು ಕಟ್ ಮಾಡಿದ್ದೀವಿ ಆ್ಯಕ್ಚುಲಿ ಸಾರ್ದು ರಿಯಾಕ್ಷನ್ಸ್ ಕಟ್ ಮಾಡಿದ್ದೀನಿ ಅದು ಇಷ್ಟೇ ಇಷ್ಟು ಇದೇ ಡೈಲಾಗ್ ಇದೆ ಟಪ ಟಬ ಟಪ ಟಪದ ಹೊಡೆದು ಒಂದೇ ಇದ್ರಲ್ಲಿ ಮಾಡ್ಬಿಟ್ರಲ್ಲ ಅಂದ್ಬಿಟ್ಟು ನಾವು ಇನ್ನೂ ಸಲ ನಾವು ಯಾವ ಯಾರಾದರೂ ಚೆನ್ನಾಗಿ ಮಾಡಿದಾಗ ಮಗ ನಾವು ಇಬ್ಬರು ಒಂದ್ಸಲ ಮಕ್ ಮಕ್ಕಳಿಕೊಂತೀವಿ ಏನಪ್ಪ ಹಿಂಗೆ ಒಂದೇ ಡೈಲಾಗಲ್ಲಿ ಹೊರದ್ಬಿಟ್ರಲ್ಲಪ್ಪ ಅಂತ ಅಂದ್ಬಿಟ್ಟು ಸೊ ಅಲ್ಲಿಂದ ಒಂದು ಗ್ರಿಪ್ಪು ಅನ್ನೋದು ಪ್ರತಿಯೊಬ್ಬರಿಗೂ ಅದೊಂದು ಗ್ರಿಪ್ ಸಿಕ್ತು ಅದಾದಮೇಲೆ ಸೆಟ್ ಸೆಟ್ ಹಾಕ್ಕೊಂಡು ಅದು ಅದು ನಾವು ಏನಕ್ಕೆ ನಾವು ಈ ಒಂದು ಒಂದು ವರ್ಷ ಒಂದೂವರೆ ವರ್ಷ ಆಯಿತು ಅಂತಂದರೆ ಬಿಕಾಸ್ ಆಫ್ ಸೆಟ್ಸ್ ಅದನ್ನು ರೆಡಿ ಮಾಡೋದು ಅದನ್ನು ಮಾಡಿಸೋದು ಅದಾದಮೇಲೆ ಎಷ್ಟೋ ಸಲ ನಾವು ಮಳೆಗಾಲದಲ್ಲೇ ಮಾಡಿದ್ದು ಅದರೇ ಮಳೆ 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 ಆ ಮಳೆಗಾಲ ಮಳೆ ಬಂದು ಸ ಕೆಲವು ಟೇಬಲ್ ಸೆಟ್ಟಲ್ಲಿ ಕೊಲಾಪ್ಸ್ ಆಗಿ ತಿರುಗಿ ಅದನ್ನು ರೆಡಿ ಮಾಡಿಕೊಂಡು ಈ ಥರದ್ದು ಮಾಡ್ತಾ 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 ಆಗಿದ್ದು ಬಟ್ ಇವತ್ತಿಗೆ ನೀವೇನಾದ್ರೂ ಆ ಕಾಟೇರ ಸಿನಿಮಾದಲ್ಲಿ ವಿಜುವಲ್ಸ್ ಎಲ್ಲ ಅದನ್ನೆಲ್ಲ ನೋಡಿ ಇವತ್ತೆಲ್ಲರೇ ಏನ್ ಎಷ್ಟು ಚೆನ್ನಾಗಿ ಮಾಡಿದ್ಯಪ್ಪ ಆ ಸೆವೆಂಟೀಸ್ ಏಯ್ಟೀಸ್ನ ನಿಜ ಆ ಸಿನಿಮಾ ನೋಡ್ತಾ ನೋಡ್ತಾ ಇರೋ ನಿಜಲ್ಲೂ ಅದನ್ನ ಕ್ರಿಯೇಟ್ ಮಾಡ್ತಾ ಅದನ್ನ ತೋರಿಸಿದಲ್ಲ ನಿಜವಲ್ಲೂ ಅಂತಂದ್ರೆ ಅದನ್ನ ಅದು ನಾವು ಇವತ್ತು ನಿಜವಲ್ಲ ಅದನ್ನ ಗೆದ್ದಿದ್ದೀವಿ ಅನ್ನೋದೊಂದು ತೃಪ್ತಿ ಇವತ್ತು